ಮೊದಲೇನ್ ಕೊಟ್ಟಿದ್ರಲ್ಲ ಅವಾಗ ಕೊಡುವಂತ ಆ ರಾಸಾಯನಿಕ ಗೊಬ್ಬರದ ಬೆಲೆ ಎಷ್ಟಿತ್ತು, ಈಗ ಎಷ್ಟು ಕೊಡ್ತಾ ಇದ್ರಿ, ಅದರ ಬೆಲೆ ಎಷ್ಟೈತಿ? ಬೆಲೆ ಶುದ್ಧ ಸೌದೆ ಇಡೀ ಜಗತ್ತಿನಲ್ಲಿ 3-4 ಪಟ್ಟು ಜಾಸ್ತಿ ಆಗಿದೆ. ಹಾಗಾಗಿ ಸಬ್ಸಿಡಿಯನ್ನು ಕಮ್ಮಿ ಕೊಡಲಿಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿ ಇದ್ದಾಗಿಯೂ ಕೂಡ ರೈತರಿಗೆ ತೊಂದರೆ ಆಗಬಾರದು, ರೈತ ನಿರಾತಂಕವಾಗಿ ಬೆಳೆ ಬೆಳಿಬೇಕು. ಈಗ ಅನ್ನಭಾಗ್ಯಕ್ಕೆ ಅಕ್ಕಿ ಬೇಕು, ಬೇರೆದಕ್ಕೆ ಅಕ್ಕಿ ಬೇಕು, ಎಥನಾಲಿಕ್ ಅಕ್ಕಿ ಬೇಕು, ಎಲ್ಲದಕ್ಕೂ ಅಕ್ಕಿ ಬೇಕು. ಯಾರು ಅಕ್ಕಿ ಕೊಡ್ತಾರೆ ಸರ್? ಆಕಾಶದಿಂದ ಉದುರೋದಿಲ್ಲ, ಫ್ಯಾಕ್ಟರಿಲಿ ಉತ್ಪತ್ತಿ ಆಗೋದಿಲ್ಲ ಅಕ್ಕಿ. ಜಮೀನಲ್ಲಿ ರೈತರ ಬೆಳೆದ್ರೆ ಮಾತ್ರ. ರೈತ ಬೆಳೆಯೋದಕ್ಕೆ ಏನು ಉಪಕಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ? ಕೇಂದ್ರ ಸರ್ಕಾರ ಇರಿಗೇಷನ್ಗಿರ್ಬೋದು, ಆಹಾರ ಉತ್ಪಾದನೆ ಕುಂಠಿತ ಆಗದಿದ್ದ ಹಾಗೇನೆ ವಿಶೇಷವಾಗಿ ಆಹಾರ ಬೆಳೆಯಲಿಕ್ಕೆ ರೈತನಿಗೆ ಇದನ್ನು ಸಹಕಾರವನ್ನು ಮಾಡಿದೆ. ಇವ ನೆರೆಯ ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, 1 ಕೆಜಿ ಗೋಧಿ ಹಿಟ್ಟಿಗೆ ಎಷ್ಟು ಬೆಲೆ ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅಧ್ಯಕ್ಷರೇ, ಇವೆಲ್ಲವೂ ಕೂಡ ಇವತ್ತು ಟೀಕೆಗೋಸ್ಕರ ಟೀಕೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಬಜೆಟ್ಟು ಪಾವಿತ್ರ್ಯತೆಯನ್ನು ಹೆಚ್ಚುವಂತ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಇವತ್ತು ಜಗತ್ತಿನಲ್ಲಿ 4 ಎಫ್ಗಳ ಕ್ರೈಸಿಸ್ ಇದೆ. ಒಂದು ಫುಡ್ಡು, ಒಂದು ಫೈನಾನ್ಷಿಯಲ್ ಕ್ರೈಸಿಸ್ಸು, ಒಂದು ಫ್ಯೂಯಲ್ಲು, ಒಂದು ಫರ್ಟಿಲೈಸರ್. ಎಲ್ಲ ಕ್ರೈಸಿಸ್ನ ದಾಟಿ ಇವತ್ತು ಭಾರತ ಜಗತ್ತು ಆಶ್ಚರ್ಯಪಡುವಂಥ ರೀತಿಯಲ್ಲಿ ಬಂದಿದೆ ಅಂದರೆ ನರೇಂದ್ರ ಮೋದಿಯವರ ಒಂದು ಒಳ್ಳೆಯ ಮುತ್ಸುದ್ದಿತನ, ಆರ್ಥಿಕ ನೀತಿಗಳು ಇದಕ್ಕೆ ಬಹಳ ದೊಡ್ಡ ಇಂಬನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಷ್ಟ್ರೀಕೃತ ಬ್ಯಾಂಕುಗಳು ಒಂದು ಕಾಲದಲ್ಲಿ ನಷ್ಟದಲ್ಲಿದ್ದಂಥದ್ದು ಇವತ್ತು 1 ಲಕ್ಷ ಕೋಟಿ 1 ಲಕ್ಷ ಕೋಟಿಯ ಲಾಭಕ್ಕೆ ಇವತ್ತು ಬಂದಿದ್ದಾವೆ. ಹಾಗೆ ಅಧ್ಯಕ್ಷರೇ, ಹಾಗಾಗಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಈ